ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂದರೆ, ಈ ಸಲ ಬಂದ ಸ್ಯಾಲರಿಯಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತೇಳಿ ಇವತ್ತು ನಿಮಗೆ ತೋರಿಸ್ಕೊಡ್ತೇನೆ. ಕೆಲವೊಂದು ಫ್ಯಾನ್ಸಿ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಿದ್ದೇನೆ, ಅದನ್ನೆಲ್ಲ ಇವತ್ತು ನಿಮಗೆ ತೋರಿಸುವ ಅಂತೇಳಿ ಇವತ್ತಿನ ವೀಡಿಯೋವನ್ನು ಮಾಡ್ತಾ ಇದ್ದೇನೆ. ಓಕೆ, ಅದೇ ರೀತಿ ಇದುವರೆಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನಲ್ಲಿ ಆಲ್ ಕೊಡಲಿಕ್ಕೆ ಮರಿಬೇಡಿ. ಆಲ್ ಕೊಟ್ಟರೆ ಮಾತ್ರ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ. ನನಗೆ ಸ್ಯಾಲ್ರಿ ಬಂದು ಸ್ವಲ್ಪ ಟೈಮ್ ಆಯಿತು, ಅಂದರೆ ನವಂಬರಲ್ಲೇ ಬಂದಿದೆ. ನಾನು ವ್ಲಾಗ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ ಅಲ್ಲ, ಹಾಗೆ ನಾನು ವೀಡಿಯೋ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಹೇಳ್ತಾ ಇದ್ದೇನೆ ಅಂದರೆ, ಥರ್ಡ್ ಪೇಮೆಂಟ್ ಅಂತ ಹೇಳ್ಬೋದು. ಸೊ ಥರ್ಡ್ ಪೇಮೆಂಟಲ್ಲಿ ನಾನು ಕೆಲವೊಂದು ಐಟಮ್ಸ್ ಪರ್ಚೇಸ್ ಮಾಡಿದ್ದೇನೆ. ಯಾಕೆ ಅಂತೇಳಿ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು. ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಖಂಡಿತವಾಗಲೂ ಗೊತ್ತಾಗ್ಬೋದು. ಓಕೆ, ಸೊ ಹಾಗೆ ನಾನು ಮೀಶೋದಿಂದ ಮಾಲೆ ಪರ್ಚೇಸ್ ಮಾಡಿದ್ದೆ. ಅದರ ರೇಟೆಲ್ಲ ನಾನು ಸೈಡಲ್ಲಿ ಹಾಕ್ತೇನೆ, ಅಂದರೆ ಸ್ಕ್ರೀನಲ್ಲಿ ಹಾಕ್ತೇನೆ ಸೈಡಲ್ಲಿ. ಸೊ ನೋಡ್ಬೋದು, ಈ ಮಾಲೆ ತುಂಬ ಉದ್ದ ಇದೆ, ನಾನು ಹಾಕಿ ತೋರಿಸ್ತೇನೆ ಬೇಕಿದ್ರೆ. ಈ ರೀತಿ ಇದೆ ನೋಡಿ, ಇಂಥದ್ದು ಎರಡು ಮಾಲೆ ಸಿಕ್ಕಿದೆ ಇದರಲ್ಲಿ. ಅದೇ ರೀತಿ ಇದು ಮುಂದಾಳ ಅಂತಿರ್ತಾರಲ್ಲ, ಅದು ಇಯರಿಂಗ್ಸ್ ಎರಡು ಸಿಕ್ಕಿದೆ. ಒಂದು ಇದ್ರೊಳಗೆ ಉಂಟು ನೋಡು, ಅದು ಹೇಗಿತ್ತು ನನಗೆ ಆಗಲಿಲ್ಲ. ಇದೆರಡು ಕಿವಿಯದ್ದು ಸಿಕ್ಕಿದೆ, ಇದು ಎಲ್ಲ ಫುಲ್ ಸೆಟ್ಟೇ ಬರುವಂಥದ್ದು. ರೇಟ್ ನಾನು ಸೈಡಲ್ಲಿ ಹಾಕ್ತೇನೆ ಅಂತ ಆಲ್ರೆಡಿ ಹೇಳಿದ್ದೀನಿ ನೋಡಿ. ಇದು ಕಿವಿಯದ್ದು ಸ್ವಲ್ಪ ದೊಡ್ಡದುಂಟು ನೋಡಿ, ನನಗೆ ಸ್ವಲ್ಪ ದೊಡ್ಡದು ಕಾಣ್ತಾ ಉಂಟು. ಹಾಗೆ ನಾನು ಈ ಇಯರಿಂಗ್ಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಇದು ಮಾಲೆ ಅಂದರೆ ತುಂಬ ಇಷ್ಟ ಆಯಿತು, ಅಂದರೆ ನನ್ನಲ್ಲಿ ಇಂಥ ಮಾಲೆ ಒಂದು ಕೂಡ ಇರಲಿಲ್ಲ. ಸೊ ನಾನಾಗಿ ಪರ್ಚೇಸ್ ಮಾಡಿರುವಂಥದ್ದು. ಸೊ ತುಂಬ ಚೆನ್ನಾಗಿದೆ, ನಿಮಗೂ ಕೂಡ ಈ ರೀತಿ ಮಾಲೆ ಪರ್ಚೇಸ್ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಸ್ವಲ್ಪ ರೇಟ್ ಹೆಚ್ಚಾದರೂ ಪರವಾಗಿಲ್ಲ. ಕಡಿಮೆದು ತೆಗೆದ್ರೆ ಅಷ್ಟು ಏನಂತ ಹೇಳಿದ್ರೆ ಗಟ್ಟಿ ಇರುವುದಿಲ್ಲ, ಹಾಗೆಲ್ಲ ಉಂಟು ಕೆಲವು. ಮತ್ತು ನೋಡಲಿಕ್ಕೆ ಸಿಂಪಲ್ ಆಗಿರ್ತದೆ, ಆದರೆ ಇದು ನೋಡಲಿಕ್ಕೆ ಸಿಂಪಲ್ ಇದ್ದರೂ ಗ್ರ್ಯಾಂಡ್ ಕಾಣ್ತದೆ. ಸೊ ನನಗೆ ತುಂಬ ಇಷ್ಟ ಅಂತೇಳಿ ನಾನು ಮತ್ತೆ ತೆಗಿಬೇಕು ಅಂತೇಳಿ ತುಂಬ ಸಲ ಆಯಿತು. ಆದರೆ ಈ ಸಲದ ಪೇಮೆಂಟಲ್ಲಿ ನಾನು ಈ ಮಾಲೆ ಸೆಟ್ ತೆಗೆದಿದ್ದೇನೆ, ಇನ್ನೊಂದು ತೆಗೆದಿದ್ದೇನೆ ನಿಮಗೆ ನೋಡ್ಬೋದು. ನಾನು ತೋರಿಸ್ಕೊಡ್ತೇನೆ ನೋಡಿ, ಕೊಲ್ಲಿ ಇದು ತುಂಬ ಇಷ್ಟ ನನಗೆ. ಲಕ್ಷ್ಮಿಯ ಪದಕ ಎಲ್ಲ ಬರ್ತಾರೆ, ಫುಲ್ ಲಕ್ಷ್ಮಿ ಇರುವಂಥದ್ದು ಇದರಲ್ಲಿ ನೋಡಿ. ಅದೇ ರೀತಿ ಎರಡು ಇಯರಿಂಗ್ಸ್ ಕೂಡ ಸಿಕ್ಕಿದೆ. ಇಯರಿಂಗ್ಸ್ ನಾನು ಹಾಕೋದಿಲ್ಲ, ಅಂದರೆ ನನಗೆ ಅಷ್ಟು ಇಷ್ಟ ಆದರೆ ನನಗೆ ಚೆನ್ನಾಗಿ ಕಾಣಿಸೋದಿಲ್ವ ಅಂತ ಒಂದು ಅನಿಸಿಕೆ, ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಈ ಇಯರಿಂಗ್ಸ್ ಆಗಿರ್ಬೋದು, ಮಾಲೆ ಕೂಡ ಹಾಗೆ ತುಂಬ ಚೆನ್ನಾಗಿ ಕಾಣ್ತದೆ. ಸಾರಿ ಎಲ್ಲ ಉಟ್ಟರೆ ಚೆನ್ನಾಗಿ ಕಾಣ್ಬೋದು ಎಲ್ರಿಗೂ. ಸೊ ನಾನು ಕೂಡ ಪರ್ಚೇಸ್ ಮಾಡಿದೆ ಇದು. ಅಂದರೆ ಈ ಮಾಲೆ ಇವಾಗ ಟ್ರೆಂಡ್ ಅನಿಸ್ತದೆ, ತುಂಬ ಜನ ಹಾಕ್ತಾ ಇದ್ದಾರೆ ಈ ಮಾಲೆನ, ಹಾಗೆ ನಾನು ಕೂಡ ಪರ್ಚೇಸ್ ಮಾಡಿದೆ. ಹಾಗೆ ತುಂಬ ಇಷ್ಟ ಆಯಿತು. ಇದರ ಬೆಲೆ ಕೂಡ ನಾನು ಸೈಡಲ್ಲಿ ಸ್ಕ್ರೀನಲ್ಲಿ ಹಾಕ್ತೇನೆ. ಓಕೆ, ಹಾಗೆ ಎರಡು ಸೆಟ್ ನಾನು ಮಾಲೆ ಪರ್ಚೇಸ್ ಮಾಡಿದ್ದೆ ಮೀಶೋದಿಂದ. ಓಕೆ, ಮತ್ತೆ ಏನಂತ ಹೇಳಿದರೆ, ಇನ್ನೊಂದು ಐಟಮ್ ನಾನು ಮೀಶೋದಿಂದಲೇ ಪರ್ಚೇಸ್ ಮಾಡಿರುವಂಥದ್ದು ಜಡೆ. ಸೊ ನೋಡ್ಬೋದು, ನನಗೆ ತುಂಬ ಇಷ್ಟ ಇದೆ, ಅವತ್ತೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಟೈಮ್ ಸಿಗಲಿಲ್ಲ, ಮತ್ತು ಹಣದ್ದೆಲ್ಲ ಪ್ರಾಬ್ಲಮ್ಸ್ ಇರುವಾಗ ಆಗ್ತಾ ಇರಲಿಲ್ಲ. ಹಾಗೆ ಯೂಟ್ಯೂಬ್ ಸ್ಯಾಲರಿ ಬಂದಾಗ ಈ ರೀತಿ ಯೂಸ್ ಮಾಡೋದ್ರಿಂದ ನಂಗೆ ಖುಷಿ ಆಯಿತು. ಅಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ನಂತರ ಹಣ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ನಾನು ಸ್ವಲ್ಪ ಇಂಪ್ರೂವ್ ಆದೆ ಅಂತ ಹೇಳ್ಬೋದು.
ಅಂದರೆ ಏನಾದರೂ ಬೇಕು ಅಂತ ಹೇಳುವಾಗ ತೆಗಿಲಿಕ್ಕೆ ಹಣ ಎಲ್ಲ ಇರ್ತಾ ಇರಲಿಲ್ಲ, ಹಾಗೆ ಎಲ್ಲ ಕೆಲಸ ಎಲ್ಲ ಕೆಲಸಕ್ಕೆಲ್ಲ ಹೋಗ್ತಾ ಇರಲಿಲ್ಲ ಅಲ್ಲ, ಹಾಗೆ ಮನೆಯಲ್ಲಿರುವಾಗ ಆಗ್ತಾ ಇರಲಿಲ್ಲ. ಆದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಮೇಲೆ ನನಗೆ ಪೇಮೆಂಟ್ ಬಂದಮೇಲೆ ನಾನು ತುಂಬಾ ಇಂಪ್ರೂವ್ ಆದೆ ಅಂತ ಹೇಳ್ಬೋದು. ಮಾಲೆ ಎಲ್ಲ ಪರ್ಚೇಸ್ ಮಾಡಿದ್ದೆ, ಇಲ್ಲದಿದ್ದರೆ ನಾನು ಮಾಲೆ ಎಲ್ಲ ಪರ್ಚೇಸ್ ಮಾಡುವಂಥದ್ದು ಕಡಿಮೆ, ಸಾರಿ ಎಲ್ಲ ತೆಗಿಯುವಂಥದ್ದು ಇರಲಿಲ್ಲ. ಸೊ ಈ ಯೂಟ್ಯೂಬ್ನಿಂದ ಇಷ್ಟೆಲ್ಲ ಇಂಪ್ರೂವ್ ಆಯಿತು ಅಂತ ಹೇಳ್ಬೋದು. ಓಕೆ, ಸೊ ಇದು ಇದರ ರೇಟ್ ಕೂಡ ಹಾಗೆ ನಾನು ಸೈಡಲ್ಲಿ ಸ್ಕ್ರೀನಲ್ಲಿ ಹಾಕ್ತೇನೆ. ಓಕೆ ನೋಡಿ, ಈ ರೀತಿ ಇದೆ, ತುಂಬ ಉದ್ದ ಇದೆ ಇದು. ಈ ರೀತಿ ಬಂದ್ಬಿಟ್ಟು ಇಲ್ಲಿ ಹಗ್ಗ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ. ಈ ರೀತಿ ಬರ್ತದೆ, ತುಂಬ ಚೆನ್ನಾಗಿದೆ. ಓಕೆ, ಇದು ಕೂಡ ನಿಮಗೆ ಎಲ್ರಿಗೂ ಟ್ರೈ ಮಾಡ್ಬೋದು, ಎಲ್ರಿಗಲ್ಲ ಬೇಕಿದ್ದವರಿಗೆಲ್ಲ ತಗೊಂಡು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಓಕೆ, ನಾನು ಇನ್ನು ಹತ್ತಿರದಿಂದ ಆಮೇಲೆ ತೋರಿಸ್ಕೊಡ್ತೇನೆ. ಓಕೆ, ನೆಕ್ಸ್ಟ್ ಇದು ಇದೆರಡು ತಗೊಂಡಿದ್ದೇನೆ, ಪಿಂಕ್ ಕಲರ್ ಮತ್ತು ಆರೆಂಜ್ ಕಲರ್. ಇದಕ್ಕೆ ಹೆಚ್ಚೇನಿಲ್ಲ ರೇಟ್, 85 ರೂಪಾಯಿಗೆ ಸಿಕ್ಕಿದೆ ಒಂದು 85, ಇದಕ್ಕೂ ಕೂಡ 85 ರೂಪಾಯಿ. ಹಾಗೆ ನಾನು ಎರಡು ಇಂಥದನ್ನು ಪರ್ಚೇಸ್ ಮಾಡಿದ್ದೇನೆ. ರೆಡ್ ಕಲರ್ ಕೂಡ ನನಗೆ ತುಂಬ ಇಷ್ಟ, ನೋಡಬೇಕು ಮೇ ಬಿ ರೆಡ್ ಕಲರ್ ಒಮ್ಮೆ ಪರ್ಚೇಸ್ ಮಾಡಬೇಕು. ಇದು ಚಂದ, ಅಂದರೆ ಸಿಂಪಲ್ ಫಂಕ್ಷನಿಗೂ ಹೋದರು, ನಾವು ಸಿಂಪಲಾಗಿ ಇದ್ದರೂ ಇದನ್ನು ನೋಡಿದ್ರೆ ಗ್ರ್ಯಾಂಡಾಗಿ ಕಾಣ್ತದೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಇದು, ಅವತ್ತು ಅಂದ್ಕೊಂಡಿದ್ದೆ ಇಂಥದ್ದು ಕೂಡ ತೆಗಿಬೇಕು ಅಂತೇಳಿ. ಸೊ ಎಲ್ಲದಕ್ಕೂ ಒಂದೇ ಟೈಮ್ ಕೂಡಿ ಬಂತು. ಸೊ ಎಲ್ಲ ಐಟಮ್ಸ್, ಕೆಲವು ಹೆಚ್ಚಿನದ್ದು ಐಟಮ್ಸ್ ನಾನು ಒಮ್ಮೆಲೆ ಪರ್ಚೇಸ್ ಮಾಡಿದ್ದೇನೆ. ಹಾಗೆ ಮತ್ತೆ ಎರಡು ಪ್ಯಾಕ್ ಸ್ಟಿಕ್ಕರ್ ತಗೊಂಡಿದ್ದೇನೆ, ಅದು ಸಿಂಪಲ್ ಇರುವಂಥದ್ದು ಜಸ್ಟ್. ಮತ್ತೆ ಎಂತ ಮತ್ತೆ ಕ್ಲಿಪ್ಪು, ಹಾಗೆ ಕೆಲವು ಸ್ಟಿಕ್ಕರ್ಸ್, ಮತ್ತೆ ಎರಡು ಮೂರು ಸೆಟ್ ಬಳೆ ತಗೊಂಡಿದ್ದೇನೆ. ಇನ್ನೊಂದು ಕಲರ್ ಪಿಂಕ್ ಕಲರ್, ಸೊ ಅದು ಈ ಕಲರ್ ಪಿಂಕ್ ಕಲರ್ ತಗೊಂಡದ್ದು. ಪಿಂಕ್ ಕಲರ್ ನನಗೆ ತುಂಬ ಇಷ್ಟ, ಸೊ ಹಾಗೆ ಪಿಂಕ್ ಕಲರ್ ತಗೊಂಡಿದ್ದೇನೆ. ಹಾಗೆ ಮತ್ತು ಆರೆಂಜ್ ಕಲರ್, ಇದು ಎರಡು ಸೆಟ್ ಇತ್ತು, ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ. ಓಕೆ, ಮತ್ತೊಂದು ಈ ಕಲರ್ ಬ್ಲೂ ಕಲರ್. ಹಾಗೆ ಬಲೆ ಸ್ವಲ್ಪ ಹೆಚ್ಚು ಪರ್ಚೇಸ್ ಮಾಡಿದ್ದೇನೆ ನಾನು ಅಂದರೆ. ಹಾಗೆ ಮತ್ತೆ ಒಂದು ಸೊಂಟ ಪಟ್ಟಿನ ತಿಂತೇವಲ್ಲ, ಸೊ ಅದು ತಗೊಂಡಿದ್ದೇನೆ. ಈ ರೀತಿ ಇದೆ ನೋಡಿ, ಸಿಂಪಲ್. ಇದಕ್ಕೆ ರೇಟ್ 115 ರೂಪಾಯಿ ಆಗಿದೆ. ನನಗೆ ಹೀಗೆ ಕೆಲವೊಂದು ಫಂಕ್ಷನ್ಸ್ಗೆ ಹೋಗಲಿಕ್ಕೆ ಹೋಗುವಾಗೆಲ್ಲ ಹಾಕ್ಬೋದಲ್ಲ ಸಿಂಪಲ್ ಸಾರಿಗೆಲ್ಲ, ಹಾಗೆ ನಾನು ಇದು ಸಿಂಪಲಾಗಿ ತಗೊಂಡಿದ್ದೇನೆ, ಗ್ರ್ಯಾಂಡಾಗಿ ಏನು ತಗೊಳ್ಳಲಿಲ್ಲ. ಹಾಗೆ ಮತ್ತೆ ಸಿಗ್ತದೆ ಸ್ವಲ್ಪ ರೇಟ್ ಜಾಸ್ತಿ ಇದ್ದದ್ದು, ನಾನು ಇವಾಗ ಬೇಡ ಅಂತೇಳಿ ತೆಗಿಲಿಲ್ಲ, ಸಿಂಪಲ್ ಅದು ತಗೊಂಡೆ. ಮತ್ತೊಂದು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮಲ್ಲಿಗೆ ಅಂದರೆ ಅವತ್ತಿನ ಕಾಲದಲ್ಲೆಲ್ಲ ಬರ್ತಾ ಇತ್ತು, ನನ್ನ ಅಮ್ಮನಲ್ಲೆಲ್ಲ ಇತ್ತು ಇಂಥದ್ದೇ. ಆದರೆ ಇವಾಗ ವಾಪಸ್ ಇದು ಟ್ರೆಂಡ್ ಆಗಿದೆ, ಅಂದರೆ ಪೇಟೆ ಮಲ್ಲಿಗೆ ಬೇಕು ಅಂತಿಲ್ಲ, ಹೀಗೆ ಸಿಂಪಲಾಗಿ ಇದು ಹಾಕಿದ್ರು ಮಲ್ಲಿಗೆ ಥರನೇ ಕಾಣ್ತದೆ. ಸೊ ನಾನು ಹಾಗೆ ಇದೊಂದು ತಗೊಂಡೆ, ಇದಕ್ಕೆ ಅಷ್ಟೇ ಹೆಚ್ಚೇನಿಲ್ಲ, 30 ರೂಪಾಯಿ. ಹಾಗೆ ನನಗೆ ಇಷ್ಟ ಆಗಿ ನಾನು ಇದು ತಗೊಂಡೆ. ಇನ್ನೊಂದು ಸಲ ಹೋದರೆ ಇನ್ನೊಂದು ತಗೊಳ್ಬೇಕು ಅಂತ ಆಸೆ ಆಗ್ತದೆ, ಅಂದರೆ ಇದರಲ್ಲಿ ರೋಸ್ ಬಂದುಬಿಟ್ಟಿರ್ತದೆ. ಹಾಗೆ ನಾನು ನೋಡಬೇಕು ಇನ್ನೊಮ್ಮೆ, ಮೇ ಬಿ ಟೌನಿಗೆ ಹೋದರೆ ಇಂಥದ್ದು ತೆಗಿಬೇಕು. ಅಂದರೆ ಇದರಲ್ಲಿ ಮಲ್ಲಿಗೆ ಆಗಬೇಕು ಅಂತೆಲ್ಲ ಇದು ಹಾಕಿದ್ರು ಮಲ್ಲಿಗೆ ಥರನೇ ಕಾಣ್ತದೆ. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇನೆ. ಹಾಗೆ ಮತ್ತು ವೈಟ್ ಕಲರ್ ಬಳೆ ಪರ್ಚೇಸ್ ಮಾಡಿದ್ದೇನೆ ನಾನು. ನೋಡಿ ವೈಟ್ ಕಲರ್ ತುಂಬ ಚೆನ್ನಾಗಿ ಕಾಣ್ತದೆ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ವೈಟ್ ಕಲರದ್ದು. ಹಾಗೆ ಮತ್ತು ಇದು ಸ್ಟೋನಿನದ್ದು ಬಳೆ ಕೂಡ ತಗೊಂಡಿದ್ದೇನೆ, ಇದಕ್ಕೆ 100 ರೂಪೀಸ್ ಚಿಲ್ಲರೆ ಆಗಿದೆ, ನನಗೆ ಇವಾಗ ನೆನಪಿಲ್ಲ. ಹಾಗೆ ಇದು 4 ಬಳೆ ಸೈಡಿಗೆ ಇಡಲಿಕ್ಕೆ ಬೇಕಾಗ್ಬೋದು ಅಂತೇಳಿ ಹೀಗೆ ತಗೊಂಡಿದ್ದೇನೆ. ಮತ್ತು ಇದು ವೈಟ್ ಕಲರ್, ಎಲ್ಲ ಫುಲ್ ಮಿಕ್ಸ್ ಮಾಡಿ ಹಾಕ್ಲಿಕ್ಕೆ ಆಗ್ತದೆ, ವೈಟ್ ಕಲರ್ ಯಾವುದಕ್ಕೂ ಮ್ಯಾಚ್ ಆಗ್ತದೆ. ಅಂದರೆ ಇದು ನೋಡಿ ಕೇಸರಿ ಕಲರಿಗೆ ಹೀಗೆ ಮ್ಯಾಚ್ ಆಗ್ತದೆ, ಹಾಗೆ ಮತ್ತು ಬ್ಲೂ ಕಲರಿಗೂ ಮ್ಯಾಚ್ ಆಗ್ತದೆ, ಮತ್ತು ಪಿಂಕಿಗೆ ಪಿಂಕಿಗೂ ಕೂಡ ಮ್ಯಾಚ್ ಆಗ್ತದೆ. ಸೊ ಹಾಗೆ ನಾನು ಎಲ್ಲದಕ್ಕೂ ಮ್ಯಾಚ್, ಎಲ್ಲ ಕಲರಿಗೂ ಹೆಚ್ಚಿನದಕ್ಕೂ ಮ್ಯಾಚ್ ಆಗ್ತದೆ ಅಂತೇಳಿ ವೈಟ್ ಕಲರ್ ಕೂಡ ಬಳೆಯನ್ನು ತಗೊಂಡಿದ್ದೇನೆ. ಹಾಗೆ ನೆಕ್ಸ್ಟ್ ಇನ್ನೇನಿಲ್ಲ, ಇನ್ನು ಕಾಜಲ್ ತಗೊಂಡೆ, ಮತ್ತು ಇದು ಉದುರಿನ ತೇಳ್ತಾರಲ್ಲ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೇನೆ ನೋಡಿ. ಈ ರೀತಿ ಇದೆ, ರಿಯಲ್ ಹೇರ್ ಥರನೇ ಕಾಣಿಸ್ತದೆ ಅಲ್ವಾ.
ಸೊ ಹಾಗೆ ನಾನು ತಗೊಂಡಿದ್ದೇನೆ ಇದನ್ನು ಕೂಡ. ಇನ್ನು ನೆಕ್ಸ್ಟ್ ಎಂತ, ಹಾಂ ಏನಿಲ್ಲ, ಸಿಂಪಲ್ ಆಗಿ ಐಲೈನರೇ, ಡಾಜಲಾರ್ ತಗೊಂಡಿರುವಂಥದ್ದು, ಮತ್ತು ಇದು ಲಿಪ್ಸ್ಟಿಕ್ ಇದು ತಗೊಂಡಿದ್ದೇನೆ. ಇನ್ನು ಉಂಟು ಕೆಲವು ತಗೊಂಡದ್ದು ಅದಕ್ಕಿಂತ ಮೊದಲು, ಆದರೆ ಹೊಸ್ತಲ್ಲ ಹಾಗೆ ಇಷ್ಟ ತಗೊಂಡಿರುವಂಥದ್ದು. ನಾನು ಇಷ್ಟು ಐಟಮ್ಸನ್ನು ಪರ್ಚೇಸ್ ಮಾಡಿದ್ದೇನೆ ಈ ಸಲದ ಯೂಟ್ಯೂಬ್ ಸ್ಯಾಲರಿಯಲ್ಲಿ. ಮತ್ತು ಕೆಲವೊಂದು ಚಪ್ಪಲ್ಸ್ ಮತ್ತು ಸಾರಿ ಅಷ್ಟೇ. ಓಕೆ, ಇನ್ನು ಈ ಎಲ್ಲ ಐಟಮ್ಸ್ ನಾನು ಪರ್ಚೇಸ್ ಮಾಡಿರುವಂಥದ್ದು ನನ್ನ ಎಂಗೇಜ್ಮೆಂಟಿಗೋಸ್ಕರ. ಓಕೆ, ಇನ್ನು ನೆಕ್ಸ್ಟ್ ಏನಾದರೂ ಇದರ ರೇಟ್ ಏನಾದರೂ ಕೇಳಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ಕೇಳಿ. ಓಕೆ, ಹಾಗೆ ಇನ್ನು ಯಾವುದಾದ್ರೂ ವೀಡಿಯೋಸ್ ಮಾಡಬಹುದು ಅಂತ ಅಂದರೆ ಎಂಗೇಜ್ಮೆಂಟ್ ವೀಡಿಯೋ ನಾನು ಮಾಡ್ತೇನೆ ಅಂದರೆ ಅದು ಹಾಕ್ತೇನೆ. ಮತ್ತು ಯಾವುದು ನೋಡಬೇಕು, ಮತ್ತು ಸಾರಿಯ ಬಗ್ಗೆ ವೀಡಿಯೋಸ್ ಮಾಡಬೇಕು ಅಂತ ಉಂಟು. ಓಕೆ, ಮತ್ತು ಎಂತಪ್ಪ, ಇಷ್ಟೆಲ್ಲ ಐಟಮ್ಸ್ ನಾನು ಪರ್ಚೇಸ್ ಮಾಡಿದ್ದೇನೆ. ಸೊ ನನಗೆ ಇಷ್ಟರಲ್ಲಿ ಇಷ್ಟ ಆದದ್ದು ಅಂತ ಹೇಳಿದರೆ ಈ ಜಡ್ಡೆ ಅಂದರೆ ತುಂಬ ಇಷ್ಟ ಆಯಿತು. ಯಾಕೆ ಗೊತ್ತಿಲ್ಲ, ಅಂದರೆ ತುಂಬ ವರ್ಷದ ಆಸೆ ಅಂತ ಹೇಳ್ಬೋದು, ಅವತ್ತು ತೆಗಿಬೇಕು ಅಂತಿತ್ತು. ಬಟ್ ಈ ಯೂಟ್ಯೂಬ್ ಸ್ಯಾಲರಿ ಬಂದ ಕಾರಣ ನನಗೆ ಪರ್ಚೇಸ್ ಮಾಡಲಿಕ್ಕೆ ಆಯಿತು ಅಂತ ಹೇಳ್ಬೋದು. ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫಸ್ಟ್ ನಾನು. ಮತ್ತು ನನ್ನ ಮಾಲೆ ಅಂದರೆ ನಾನು ಈ ಥರ ಮಾಲೆ ಪರ್ಚೇಸ್ ಮಾಡಿರಲಿಕ್ಕಿಲ್ಲ ಇಷ್ಟರವರೆಗೆ. ಹಾಗೆ ನಾನು ಸಿಂಪಲ್ ಮಾಲೆ ಎಲ್ಲ ಹಾಕ್ತಾಯಿದ್ದಂತೆ, ಈ ರೀತಿ ಮಾಲೆ ಎಲ್ಲ ಹಾಕ್ತಾಯಿದ್ದದ್ದು ಫಂಕ್ಷನ್ಗೆ ಹೋಗುವಾಗೆಲ್ಲ, ಎಲ್ಲ ಸಿಂಪಲಾಗಿ ಹೋಗ್ತಾಯಿದ್ದೆ. ಸೊ ಹಾಗೆ ಈ ಸಲ ನೋಡಿದರೆ ಹೈಯೆಸ್ಟ್ ಪರ್ಚೇಸ್ ಮಾಡಿರುವಂಥದ್ದು ಈ ಮಾಲೆ, ನನಗೆ ತುಂಬ ಇಷ್ಟ ಆಯಿತು. ಅದೇ ರೀತಿ ಈ ಮಾಲೆ ಕೂಡ ಹಾಗೆ ಸೆಟ್ ಮಾಲೆ ಕೂಡ, ಅಂದರೆ ಅದರಲ್ಲಿ ಎರಡು ಮಾಲೆ ಬರ್ತದಲ್ಲ, ಖುಷಿ ಆಗ್ತದೆ. ಅಂದರೆ ಒಂದೇ ಆರ್ಡ್ರಲ್ಲಿ ಎರಡು ಮಾಲೆ ಬಂತು, ಆದರೆ ಇಲ್ಲದಿದ್ದರೆ ಸಿಂಗಲ್ ಸಿಂಗಲ್ ಆಗಿ ತೆಗಿಬೇಕು, ಯಾವುದೇ ಒಂದು ಫಂಕ್ಷನ್ಗೆ ಹೋಗುವಾಗ ಹಾಕಲಿಕ್ಕೆಲ್ಲ ನನ್ನಲ್ಲಿ ಮಾಲೆ ಇರ್ತಿರಲಿಲ್ಲ. ಸೊ ಹಾಗಾಗಿ ಈ ಮಾಲೆ ನೋಡಿ ಎಷ್ಟು ಚಂದ ಉಂಟು, ನನಗೆ ನೋಡಿದಷ್ಟು ಸಾಕಾಗೋದಿಲ್ಲ. ನೋಡಿ ಪದಕ ಎಲ್ಲ ನೋಡಿ ಎಷ್ಟು ದೊಡ್ಡದು, ಅಂದರೆ ಸ್ವಲ್ಪ ಭಾರ ಇದೆ, ಭಾರ ಇದ್ದರೂ ಒಳ್ಳೆಯದೇ. ಸಾರಿಗೆ ಉಡುವಾಗೆಲ್ಲ ಭಾರ ಇರಬೇಕು, ಸಿಂಪಲಾಗಿ ಅಂದರೆ ಹಗೂರ ಇದ್ದರೆ ಅದು ಉಂಟ ಮಾಲೆ ಇಲ್ಲ ಅಂತ ಗೊತ್ತಾಗೋದಿಲ್ಲ. ಸೊ ಆದ ಕಾರಣ ಈ ಮಾಲೆ ತುಂಬ ಇಷ್ಟ ಆಯಿತು. ಹಾಗೆ ಇದು ಕುಂದಲ್ ಅಂತ ಹೇಳ್ತಾರೆ, ಅದು ಕೂಡ ಅದರಲ್ಲೇ ಸಿಕ್ಕಿರುವಂಥದ್ದು. ಒಂದು ರೀತಿಯಲ್ಲಿ ಒಳ್ಳೆಯದು ಅಂದರೆ ಸಿಂಪಲ್ ಆಗಿರುವಂತಹ ಈ ಎಂಗೇಜ್ಮೆಂಟ್ ಮತ್ತು ರಿಸೆಪ್ಷನ್ಗೆಲ್ಲ ಸಾಕಾಗ್ಬೋದು ಇಂಥದ್ದು ಸಿಂಪಲಾಗಿ. ಮತ್ತು ಕಿವಿಯದ್ದು ಸ್ವಲ್ಪ ದೊಡ್ಡದಾಯಿತು ಅಂತ ಹೇಳ್ಬೋದು, ನನಗೆ ದೊಡ್ಡದು ಅಷ್ಟೇನು ಕಾಣಿಸಲಿಲ್ಲ, ಆದರೂ ನೋಡಿ ಆದರೂ ಇದು ಸಿಂಪಲ್ ಕಾಣ್ತದೆ ಇಯರಿಂಗ್. ಓಕೆ, ಹಾಗೆ ನಾನು ಈ ನನಗೆ ಅಷ್ಟೇ ಇಷ್ಟೇ ಇಲ್ಲ, ಇಷ್ಟೇ ಇಲ್ಲ ಅಂತ ಹೇಳೋದಿಲ್ಲ, ನನಗೇನೋ ಸ್ವಲ್ಪ ದೊಡ್ಡದು ಕಾಣ್ತಾ ಉಂಟು. ಯಾಕೆ ಅದಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ಕಿವಿಯದ್ದು. ಮಾಲೆ ಎಲ್ಲ ತುಂಬ ಇಷ್ಟ ಆಯಿತು, ಅಂದರೆ ಮೀಶೋದಿಂದ ನಾನು ತಂದ ಟೈಮಲ್ಲಿ ಅಂದರೆ ವೀಡಿಯೋಸ್ ಮಾಡ್ತಾ ಇರಲಿಲ್ಲ, ಸದ್ಯಕ್ಕೆ ತಂದಿರುವಂಥದ್ದು ಒಂದು ಎರಡು ಮೂರು ವಾರ ಆಯಿತು ಈ ಮಾಲೆ ಎಲ್ಲ ತಗೊಂಡು ಬಂದು. ಅಂದರೆ ಆನ್ಲೈನಲ್ಲೇ ಬಂದಿರುವಂಥದ್ದು, ನಮ್ಮ ನಿಯರೆಸ್ಟ್ ಇರುವಂತಹ ಶಾಪ್ಗೆ ಬರುವಂಥದ್ದು. ಸೊ ಹಾಗೆ ನನ್ನಲ್ಲಿ ಕ್ಯಾಶ್ ಕೊಟ್ಟಿರ್ತೇನೆ, ಆವಾಗ ಅವ್ರು ತೆಕ್ಕೊಳ್ತಾರೆ, ಅದೊಂದು ಈಸಿ ಆಗ್ತದೆ. ಇಲ್ಲದಿದ್ದರೆ ಇಲ್ಲಿಂದ ಹೋಗಬೇಕಾಗ್ತದೆ. ಹಾಗೆಲ್ಲ ಆಗಿ ಏನು ಎಲ್ಲ ಆನ್ಲೈನಲ್ಲೇ ಹೆಚ್ಚಾಗಿ ಪರ್ಚೇಸ್ ಮಾಡಿರುವಂಥದ್ದು. ಆನ್ಲೈನಲ್ಲಾದರೆ ಸ್ವಲ್ಪ ರೇಟ್ ಕಡಿಮೆಗೆ ಸಿಗ್ತದೆ, ಆದರೆ ನಾವು ಶಾಪಲ್ಲಿ ಹೋಗಿ ತೆಗೆಯೋದಾದರೆ ಸ್ವಲ್ಪ ರೇಟ್ ಹೆಚ್ಚಿರ್ತದೆ. ಹಾಗೆ ನಾನು ಮೀಶೋದಿಂದಲೇ ಪರ್ಚೇಸ್ ಮಾಡಿರುವಂಥದ್ದು ಹೆಚ್ಚಿನ ಐಟಮ್ಸ್. ಮತ್ತೆಲ್ಲ ಟೌನಲ್ಲಿ ಹೋಗಿ ಟೌನಿಂದ ಪೆರ್ಲ ಟೌನಿಂದ ಪರ್ಚೇಸ್ ಮಾಡಿರುವಂಥದ್ದು. ಓಕೆ, ಮತ್ತೇನು. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಏನಿಲ್ಲ, ನಾನು ಈ ಸಲದ ಸ್ಯಾಲರಿಯಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತೇಳಿ ಈ ವ್ಲಾಗನ್ನು ಮಾಡಿದ್ದೇನೆ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಯಾವೆಲ್ಲ ಐಟಮ್ಸ್ ನಿಮಗೆ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ಇನ್ನು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.